ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನ್ ಸಭಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಟಿಕೆಟ್ ಹಂಚಿಕೆಯ ಸೆಕೆಂಡ್ ಇನ್ನಿಂಗ್ಸ್ಗೆ ಬಿಜೆಪಿ ಬಿಗ್ ಪ್ಲಾನ್. ದೆಹಲಿಯಲ್ಲಿಂದು ನಡ್ಡಾ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್. ರಾಜ್ಯದ 28 ಕ್ಷೇತ್ರಗಳ ಅಭ್ಯರ್ಥಿ ಫೈನಲ್ ಮಾಡುವತ್ತ ಡಿಸ್ಕಷನ್. ಡಿಕೆಶಿ ಸಹೋದರ ಡಿಕೆ ಸುರೇಶ್ ಸೋಲಿಸಲು ಪಣ. ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ದೋಸ್ತಿಗಳ ಮೀಟಿಂಗ್. ಮಂಜುನಾಥ್ ಬಗ್ಗೆ ಚರ್ಚೆ. ಅಭ್ಯರ್ಥಿ ಯಾರೇ ಆದರೂ ಒಗ್ಗಟ್ಟಾಗಿ ಹೋರಾಡಲು ನಿರ್ಧಾರ. ಶೆಟ್ಟರ್ಗೆ ಬೆಳಗಾವಿ ಟಿಕೆಟ್ ಅನ್ನು ಚರ್ಚೆ ನಡುವೆ ಸಂಸದೆ ಮಂಗಳಾ ಅಂಗಡಿ ನಿವಾಸಕ್ಕೆ ನಡ್ಡಾ ಭೇಟಿ. ಬೆಳಗಾವಿ ಟಿಕೆಟ್ ಸಂಬಂಧ ಮಹತ್ವದ ಮಾತುಕತೆ. ಭೇಟಿ ಬಳಿಕ ನಮ್ಮ ಕುಟುಂಬಕ್ಕೆ ಕೇಳಿದ್ದೀನಿ ಎಂದ ಸಂಸದೆ. ಕದಂಬೋತ್ಸವ ವೇದಿಕೆಯಲ್ಲಿ ಶಿವರಾಮ್ ಹೆಬ್ಬಾರ್ ಸಿದ್ದರಾಮಯ್ಯ ಸಮಾಗಮ. ಕಾರ್ಯಕ್ರಮದುದ್ದಕ್ಕೂ ಸಿಎಂ ಹೊಗಳಿದ ಬಿಜೆಪಿ ನಾಯಕ. ಮತ್ತೆ ಘರ್ ವಾಪಸಿ ಮಾಡ್ತಾರಾ ಅನ್ನೋ ಚರ್ಚೆ ಶುರು. ನನಗೆ ರಾಜಕೀಯ ಬೇಡ, ಚುನಾವಣೆ ಸ್ಪರ್ಧೆ ಮಾಡಲ್ಲ ಅಂತ ನೇರವಾಗಿ ಹೇಳಿದ್ದೆ. ಆದರೂ ಕೆಲವರು ನನ್ನ ಬಳಿ ಬಂದು ಒತ್ತಾಯಿಸಿದ್ರು. ಅನಿವಾರ್ಯವಾಗಿ ಈ ಬಾರಿ ಸ್ಪರ್ಧೆ ಮಾಡಬೇಕಿದೆ ಎಂದ ಸಂಸದ ಅನಂತಕುಮಾರ್ ಹೆಗಡೆ. 2024-25 ಸಾಲಿನ ಪಠ್ಯಪುಸ್ತಕ ಪರಿಷ್ಕರಣೆ ತಿದ್ದುಪಡಿ. ಮಂಜುನಾಥ್ ಹೆಗಡೆ ನೇತೃತ್ವದ ಸಮಿತಿಯಿಂದ ಬದಲಾವಣೆ. ಹೊಸ ಪಠ್ಯಕ್ರಮ ತಿಳಿಸಿದ ರಾಜ್ಯ ಸರ್ಕಾರ. ಬಾಂಬಿಟ್ಟು ಬಿಲ ಸೇರಿದ ರಕ್ಕಸರ ರಣಬೇಟೆ ಶುರು. ಕೇಸ್ಗೆ ಎನ್ಐಎ ಎಂಟ್ರಿ ಆಗ್ತಲೇ 7 ರಾಜ್ಯ 17 ಕಡೆ ರೇಡ್. 5 ಅರೆಸ್ಟ್. ಸರ್ಕಾರಕ್ಕೆ ಬೆದರಿಕೆ. ಮೇಲ್ ಕಳುಹಿಸಿದ ಬಗ್ಗೆಯೂ ತನಿಖೆ ಶುರು. ಪಾಕ್ ಪರ ಘೋಷಣೆ ಬೆನ್ನಲ್ಲೇ ಪೊಲೀಸರು ಅಲರ್ಟ್. ವಿಧಾನಸೌಧದಲ್ಲಿ ಸ್ಫೋಟಕವನ್ನ ಪತ್ತೆ ಮಾಡೋ ಅಣುಕು ಪ್ರದರ್ಶನ. ಖಾಸಗಿ ಸಂಸ್ಥೆಯಿಂದ ಶ್ವಾನ ಹಿಡಿದು ಸ್ಫೋಟಕ ಪತ್ತೆ ಕಾರ್ಯ. ವಿಧಾನಸೌಧದ ಗೋಪುರವನ್ನ ಗುಂಬಜ್ ಮಾಡಿ ಮೈಕಿಟ್ಟು ಆಜಾನ್ ಕೂಗ್ತಾರೆ. ಲೋಕಸಭಾ ಚುನಾವಣೆಯಲ್ಲಿ ಜನ ಮೈ ಮರೆತರೆ ಗಂಡಾಂತರವೇ ಬಂದ್ಬಿಡುತ್ತೆ. ಸರ್ಕಾರದ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ. ಡಿಕೆ ಶಿವಕುಮಾರ್ ವ್ಯಾಪಾರ ವ್ಯವಹಾರ ಪಾರದರ್ಶಕವಾಗಿ ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ತೊಂದರೆ ಕೊಡಲು ಇಡಿ ಬಳಕೆಯಾಗಿದೆ ಎಂದ ಡಿಕೆ ಸುರೇಶ್. ಇಡಿ ಕೇಸ್ನಲ್ಲಿ ಸಹೋದರನಿಗೆ ರಿಲೀಫ್ ಸಿಕ್ಕಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದ ಸಂಸದ. ತುಮಕೂರಲ್ಲಿ ನಾಮಫಲಕ ತೆರವು ವಿಚಾರಕ್ಕೆ ಜಟಾಪಟಿ. ಸ್ಟೇಷನ್ ಎದುರು ಪರ ವಿರೋಧದ ಪ್ರತಿಭಟನೆ. ಕರವೇ ಮತ್ತು ಪ್ರಗತಿಪರ ಸಂಘಟನೆಗಳ ನಡುವೆ ಗಲಾಟೆ. ನಿಯಂತ್ರಿಸಲು ಪೊಲೀಸರ ಹರಸಾಹಸ. ನಮ್ಮ ಮೆಟ್ರೋದಲ್ಲಿ ಅನ್ನದಾತನಿಗೆ ಅವಮಾನ. ರಾಜಾಜಿನಗರದ ಪೊಲೀಸ್ ಠಾಣೆಯಲ್ಲಿ ರೈತ ಸಂಘಟನೆಯಿಂದ ದೂರು. ಅವಮಾನಕ್ಕೆ ಪರಿಹಾರ ಕೊಡಿ ಅಥವಾ ಆ ಸಿಬ್ಬಂದಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಆಗ್ರಹ. ಬೆಂಗಳೂರಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ. ಟ್ಯಾಂಕರ್ ವಾಟರ್ ವ್ಯವಸ್ಥೆ ಮಾಡಿಸಿದ ನಟ ಧ್ರುವ ಸರ್ಜಾ. ಕೆಂಗೇರಿ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಉಚಿತ ನೀರು ಸರಬರಾಜು. ಕ್ಷಣಾರ್ಧದಲ್ಲಿ ಬೈಕ್ ಡಿಕ್ಕಿಯಲ್ಲಿದ್ದ ಹಣ ಎಗರಿಸಿದ ಚಾಲಾಕಿ ಕಳ್ಳ. ಬ್ಯಾಂಕ್ನಿಂದ ಡ್ರಾ ಮಾಡಿ ತಂದಿದ್ದ 4 ಲಕ್ಷ ಹಣ ಅಪೇಸ್. ಬಾಣಸವಾಡಿ ಬಳಿಯ ವೆಂಕಟಮ್ಮ ಲೇಔಟ್ನಲ್ಲಿ ಖದೀಮನ ಕೈಚಳಕ. ಕಲಬುರಗಿ ಮಾತ್ರವಲ್ಲ, ಪಂಜಾಬ್ ಹರಿಯಾಣದ ಯುವಕರು ಯುದ್ಧಕ್ಕೆ ಬಳಕೆ. ರಷ್ಯಾದಿಂದಲೂ ವಿಡಿಯೋ ಮಾಡಿ ಕಳುಹಿಸಿದ ಭಾರತೀಯರು. ನಮ್ಮನ್ನ ಕರೆದೊಯ್ಯಿರಿ ಅಂತ ಸರ್ಕಾರಕ್ಕೆ ಮನವಿ. ಸ್ಥಗಿತಗೊಂಡಿದ್ದ ಅನ್ನದಾತರ ದೆಹಲಿ ಚಲೋ ಪ್ರತಿಭಟನೆ ಇಂದಿನಿಂದ ಮತ್ತೆ ಆರಂಭ. ಜಂತರ್ ಮಂತರ್ಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲು ಸಜ್ಜು. ಗಡಿಯಲ್ಲಿ ಪೊಲೀಸರ ಕಟ್ಟೆಚ್ಚರ. ಬಿಹಾರ್ನಲ್ಲಿ 2 ಪೈಲಟ್ಗಳಿದ್ದು ಲಘು ಸೇನಾ ವಿಮಾನ ಪತನ. ತರಬೇತಿಯ ವೇಳೆ ಜಮೀನಿಗೆ ಬಿದ್ದು 2 ಗಾಯ. ಬಳಿಕ ತಮ್ಮ ತೋಲ್ಬಳದಿಂದಲೇ ಲಘು ವಿಮಾನ ಹೊತ್ತು ಜಮೀನಿನಿಂದ ಹೊರತಂದ ಸ್ಥಳೀಯರು. ಫೇಸ್ಬುಕ್ ಇನ್ಸ್ಟಾಗ್ರಾಂ ಬಳಕೆದಾರರಿಗೆ ಶಾಕ್. ರಾತ್ರಿ ಏಕಾಏಕಿ ಅಕೌಂಟ್ಗಳು ಲಾಗ್ಔಟ್. ಬಳಕೆದಾರರು ಕಂಗಾಲು. ಸರ್ವರ್ ಡೌನ್ನಿಂದ ಪರದಾಟ. ಕೆಲ ಗಂಟೆಗಳ ಬಳಿಕ ಸಮಸ್ಯೆ ನಿವಾರಣೆ. ದೇಶದ ಮೊದಲ ಅಂಡರ್ ವಾಟರ್ ಮೆಟ್ರೋ ರೈಲು ಉದ್ಘಾಟನೆಗೆ ಕೌಂಟ್ಡೌನ್. ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಿ ಮೋದಿಯಿಂದ ಲೋಕಾರ್ಪಣೆ. ಕೋಲ್ಕತ್ತಾ ಹೌರಾ ಸಂಪರ್ಕಿಸುವ ಮಾರ್ಗ ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆ. ಬನವಾಸಿಯಲ್ಲಿ ಅದ್ದೂರಿಯಾಗಿ ಕದಂಬೋತ್ಸವ ಸಂಭ್ರಮ. ಸಿಎಂ ಸಿದ್ದರಾಮಯ್ಯರಿಂದ ಚಾಲನೆ. ಸಂಗೀತ ನಿರ್ದೇಶಕ ರಘು ದೀಕ್ಷಿತ್ ಸೇರಿ ಕಲಾವಿದರಿಂದ ಸಂಗೀತ ರಸದೌತಣ.
ಮುಂಬೈ ಇಂಡಿಯನ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ಜಯಭೇರಿ, 29 ರನ್ಗಳಿಂದ ಗೆದ್ದು ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದ ಡೆಲ್ಲಿ ಕ್ವೀನ್ಸ್. ಇಂದು ಗುಜರಾತ್ ವಿರುದ್ಧ ಸೆಣಸಲು ಸಜ್ಜಾದ ಆರ್ಸಿಬಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.